ಓಕೆ, ನೋಡ್ಬೋದು ಭಾರತ ಬಂದ್ ನಿನ್ನೆ ಕೂಡ ಯಶಸ್ವಿಯಾಗಿದೆ, ಇವತ್ತು ಕೂಡ ಯಶಸ್ವಿಯಾಗಿದೆ. ನೌಕರರು ಇಲ್ಲಿ ಇಂಡಿ ಪಟ್ಟಣದಲ್ಲಿ ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ, ಎಲ್ಲ ಸರ ಬೇಡಿಕೆ ಈಡೇರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ತಾಲೂಕಾ ಅಧ್ಯಕ್ಷರಿದ್ದಾರೆ ಇಲ್ಲಿ, ಅವ್ರನ್ನ ಏನು ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಅವ್ರು ಹೇಳ್ತಾರೆ, ಏನು ಕಾರ್ಮಿಕರದ್ದು ಏನು ಸಮಸ್ಯೆ ಇದೆ, ರೈತರದ್ದು ಯಾವ ಥರ ಸಮಸ್ಯೆ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಸರ್ ತಮ್ಮ ಪರಿಚಯ ಸರ್, ವಿಠಲ್ ಸಂಗಪ್ಪ ಮನೋರಿ, ತಾಲೂಕು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ತಾಲೂಕಾ ಸಮಿತಿ ಅಧ್ಯಕ್ಷರು ಮಾತಾಡ್ತೇನೆ. ನಮ್ಮ ಸಮಸ್ಯೆಯಿಂದ 18,000 ಕನಿಷ್ಠ ವೇತನ ಶ್ರೇಣಿ ನಿಗದಿಯಾಗಬೇಕು. ಕೇಂದ್ರ ಸರ್ಕಾರದ ಪಂಚಾಯತಿ ರಾಜ್ಯ ಸಂಸ್ಥೆಗಳಿಗೆ 40% ಅನುದಾನ ಕಡಿತ ವಿರೋಧಿಸಿ ಎಲ್ಲ ನೌಕರರಿಗೂ ತಿದ್ದುಪಡಿ 44 ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ವಿರೋಧಿಸಿ, ಸ್ವಾಮಿನಾಥನ ವರದಿಯಂತೆ ಕೃಷಿ ಉತ್ಪಾದನಾ ವೆಚ್ಚದ ಮೇಲೆ 50% ಸೇರಿಸಿ ಬೆಲೆ ನಿಗದಿ ಮಾಡಲು ಕಾನೂನು ಜಾರಿ ಮಾಡಬೇಕು. ರೈತರನ್ನು ಸಾಲದಿಂದ ಋಣಮುಕ್ತ ಮಾಡಲು ಸಂಪೂರ್ಣ ಸಾಲ ಮನ್ನಾ ಕಾನೂನು ಜಾರಿ ಮಾಡಬೇಕು. ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನು ಸಾರ್ವತ್ರಿಕಗೊಳಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ತಡೆ ಹಾಕಬೇಕು. ಕಾಳಸಂತೆಯಲ್ಲಿ ವ್ಯಾಪಾರ ನಿರುದ್ಯೋಗ ಯಾವುದೇ ವರ್ಷದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ದೇಶದ ಎಲ್ಲ ಕಾರ್ಮಿಕ ವರ್ಗಕ್ಕೂ ಸಹ ಭದ್ರತೆ ವಹಿಸಬೇಕು. ರಾಜ್ಯ ಮತ್ತು ರಾಷ್ಟ್ರೀಯ ಸಾರ್ವಜನಿಕ ವಲಯಗಳ ಉದ್ದಿಮೆಗಳ ಷೇರು ಮಾರಾಟ ಮತ್ತು ಬಂಡವಾಳಕರಣಗಳನ್ನು ನಿಲ್ಲಿಸಬೇಕು. ಸಲ್ಲಿಸಿದ 45 ಕಡ್ಡಾಯವಾಗಿ ಕಾರ್ಮಿಕ ಸಂಘಟನೆಗಳ ರಿಸರ್ವೇಷನ್ ಮಾಡಬೇಕು. ರೈಲ್ವೆ, ವಿಮೆ ಹಾಗೂ ರಕ್ಷಣೆ ಕ್ಷೇತ್ರದಲ್ಲಿ ವಿದೇಶಿ ನೇರ ಬಂಡವಾಳ ಬೇಡ. ಇದು ರಾಜ್ಯದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಅಳಿಲಿದ್ದು ಇದನ್ನು ಸರಿಯಾಗಿ ತೂಗಿಸಬೇಕೆಂದು ನಮ್ಮ ಕರ್ನಾಟಕ ರಾಷ್ಟ್ರೀಯ ಮುಷ್ಕರಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಅಂತ ಈ ಮೂಲಕ ನಮಗ ತಾಲೂಕಾ ಸಮಿತಿಯಿಂದ ಹೇಳಬಯಸ್ತೇನೆ. ಹಾಗೂ ಅಂಗನವಾಡಿ ರೈತ ಸಂಘ ಹಾಗೂ BSNL ಎಲ್ಲ ಬಿಸಿ ಊಟ ಎಲ್ಲ ಕಾರ್ಮಿಕ ವರ್ಗದವರು ಕೂಡಿ ಈ ಸಾರ್ವತ್ರಿಕ ಮುಷ್ಕರಕ್ಕೆ ನಮ್ಮ ಮುಷ್ಕರದಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದ್ದಾರೆ. ಎಲ್ಲರಿಗೆ ನಮ್ಮದು ನಮ್ಮ ಸಂಘದ ಪರವಾಗಿ ನಮ್ಮದು ಬೆಂಬಲ ಇರ್ತದೆ ಅಂತ ಈಡೇರಬೇಕಂತ ನಮ್ಮ ಬೇಡಿಕೆ ಇದೆ. ಮುಷ್ಕರ ಮುಂದುವರೆದಿತ್ತು, ಇವತ್ತು ಕೂಡ ಅದೇ ರೀತಿ ಸಂಪೂರ್ಣ ಇಂಡಿಯಾ ಪಟ್ಟಣ ಬಂದ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಕಾಣ್ತಾ ಇದೆ. 1994 ಮತ್ತು 95 ರಾಜ್ಯ ಸರ್ಕಾರದ ಏನು 55.29 ಇತ್ತು, ಅದೇ ಥರ ಕೇಂದ್ರ ಸರ್ಕಾರ ಇಲ್ಲಿ ನೋಡ್ಬೋದು. ಇವತ್ತಿನ ದಿವಸ 2015 ಮತ್ತು 16 ಎಷ್ಟು ಶೇಕಡ ಇದೆ ಅನ್ನೋದನ್ನು, ಅವರ ಬೇಡಿಕೆ 45.73 ಈ ಬೇಡಿಕೆ ಇದೆ ಕಾರ್ಮಿಕರದ್ದು. ಸೊ ಆದಷ್ಟು ಬೇಗ ಇದು ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಈ ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ಮುಷ್ಕರವನ್ನು ಮಾಡ್ತಾ ಇರ್ತಾರೆ. 2 ದಿನಗಳ ಕಾಲ ಭಾರತ ಬಂದ್ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಇಂಡಿ ಪಟ್ಟಣದಲ್ಲಂತೂ ಸಂಪೂರ್ಣವಾದಂಥ ಯಶಸ್ಸು ಕಾಣ್ತಾ ಇದ್ದೀರಾ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ನೀವೆಲ್ಲ ಸಂಪೂರ್ಣ ಸ್ಪಷ್ಟವಾಗಿದೆ. ಎಲ್ಲ ಕಾರ್ಮಿಕರು ಎಲ್ಲ ವಲಯದ ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ, ಕಣ್ಣಿಗೆ ಕಾಣ್ತಾ ಇದ್ದಾರೆ. ಆಮೇಲೆ ಒಂದು ಫೋಟೋ ತೊಗೊಂಡ್ಬಿಡ್ತಾರೆ.